ರಚನಿ ಅಪ್ಡೇಟ್ಸ್ ನಾನು ರಚನಿ. ಇವತ್ತು ನಾನು ನಿಮಗೆ ಋಷಿಕೇಶಿಂದ ದೇವಪ್ರಯಾಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಎರಡು ನದಿ ನೀರುಗಳು ಒಟ್ಟಿಗೆ ಸೇರುತ್ತೆ, ಅದನ್ನು ನೋಡೋಕ್ಕೆ ಒಂದು ಆನಂದ, ಅಷ್ಟೊಂದು ಸಂತೋಷ ಆಗುತ್ತೆ, ಅಷ್ಟೊಂದು ಖುಷಿ ಆಗುತ್ತೆ. ಈ ಪ್ರಯಾಣ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿ ನಿಜವಾಗ್ಲೂ ನಿಮಗೆ ಖುಷಿ ಆಗುತ್ತೆ. ಇಲ್ಲಿಂದ 74 ಕಿಲೋಮೀಟರ್ ಇದೆ. ನನ್ನ ಫ್ರೆಂಡ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಟೂ ವೀಲರಲ್ಲಿ. ನನ್ನ ಫ್ರೆಂಡು ಇಂಡಿಯನ್ ಎಕ್ಸ್ಪ್ರೆಸ್ಗೆ ಕೆಲಸ ಮಾಡ್ತಾರೆ, ಅವ್ರು ಅದಕ್ಕೆ ಸ್ಟೋರಿ ಮಾಡ್ತಾ ಇದ್ದಾರೆ, ನಾನು ನನ್ನ ಚಾನಲ್ಗೆ ಸ್ಟೋರಿ ಮಾಡ್ತಾ ಇದ್ದೀನಿ. ಬನ್ನಿ ನಾವೆಲ್ಲರೂ ಒಟ್ಟಿಗೆ ಪ್ರಯಾಣ ಮಾಡೋಣ. ಇಲ್ಲೊಂದು ಅಂಗಡಿ ನೋಡಿದ್ವಿ, ಏನಾದ್ರು ಇವ್ರು ಕಾಫಿ ಕುಡಿಬೇಕಂದು, ಸೊ ಹಂಗೆ ಮ್ಯಾಗಿ ತಿನ್ನೋಣ ಅಂತ ತಿಂತಾ ಇದ್ದೆ. ಬೈಕಲ್ಲಿ ಹೋಗೋದಿದ್ರೆ ನೀವು ಮುಂಚೆನೆ ಎಷ್ಟಾಗುತ್ತೋ ಅಷ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡಿ, ಬಿಕಾಸ್ ಅಲ್ಲಿ ಮುಂದೆ ಪೆಟ್ರೋಲ್ ಬಂಕ್ ಇತ್ತು, ಪೆಟ್ರೋಲ್ ಸಿಕ್ಕಲಿಲ್ಲ. ಅದೇ ರೀತಿ ನಮಗೆ ತುಂಬ ಪ್ರಾಬ್ಲಮ್ ಆಯಿತು, ನಾವು ಅಂದ್ಕೊಂಡ್ವಿ ತಳ್ಕೊಂಡೇ ಹೋಗ್ತೀವಿ ಅಂತ, ದೇವ್ರ ದಯೇನೋ ಏನೋ ನಮಗೆ ಗೊತ್ತಿಲ್ಲ, ಕರೆಕ್ಟಾಗಿ ಪೆಟ್ರೋಲ್ ಬಂಕ್ ಬರೋ ಅಷ್ಟರಲ್ಲಿ ನಮ್ಮ ಪೆಟ್ರೋಲ್ ಖಾಲಿ ಆಯಿತು, ಅಲ್ಲಿ ಪೆಟ್ರೋಲ್ ಫ್ಯೂಲ್ನ ಫಿಲ್ ಮಾಡಿಸ್ಕೊಂಡ್ವಿ. What happened? She hit me. Yay! Kill you! Come. ಆ್ಯಕ್ಚುಲಿ ಮೇಲ್ಗಡೆಯಿಂದ ಕಲ್ಲುಗಳು ಬೀಳುತ್ತೆ ಲೆಫ್ಟ್ ಸೈಡು, ಅದು ಮಳೆಗಾಲ ಚಳಿಗಾಲ ಒಂದೊಂದು ಟೈಮಲ್ಲಿ, ಸೊ ಕಲ್ಲು ಬಂದು ಅವ್ರ ಕೈಗೆ ಸರಿಯಾಗಿ ಹೊಡಿತು. ಅದು ನಾನೇನು ಮಾಡಿಲ್ಲ ಇವ್ರಿಗೆ. Finally we got petrol bunk after 70 km. After 70 km. Take this video while coming back. We'll go to Sangam because we are going to close the Sangam. Okay. Film it properly from there. It looks like a magic, huh? Oh. One white color water and one mud water. Yeah. ಆ್ಯಕ್ಚುಲಿ ನಾವು ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ 12:35 ಆಗೋಯ್ತು. ಯಾರೋ ಹೇಳಿದ್ರು 1 ಗಂಟೆಗೆ ಕ್ಲೋಸ್ ಮಾಡ್ತಾರೆ ಅಂತ. ಸೊ ನಮಗಿರೋದು ಜಸ್ಟ್ 20 ನಿಮಿಷ. ಅಷ್ಟು ಬೇಗ ನಾವು ದರ್ಶನ ಮಾಡಬೇಕು, ಸ್ನಾನ ಮಾಡಬೇಕು, ನಾನು ಶೂಟ್ ಮಾಡಬೇಕು. ಸೊ ಅದಕ್ಕೆ ದಡಬಡ ದಡಬಡ ಅಂತ ಓಡ್ತಾ ಇದ್ದೀವಿ ನಾವು. ಬ್ಯಾಂಗ್ಳೂರ್ ವೆಲ್ಕಮ್. ಜಗದೀಶ ಸುದೀಶ ಭವೇಶ ವಿಭೂ ಪರಮೇಶ
ಗಡ್ವಾಲ್ ಜಿಲ್ಲೆಯಲ್ಲಿರೋ ದೇವಪ್ರಯಾಗ್ ಹಿಂದೂಗಳ ಪವಿತ್ರ ಕ್ಷೇತ್ರಗಳಲ್ಲೊಂದು. ದೇಶದ 5 ಪವಿತ್ರ ನದಿ ಸಂಗಮಗಳ ಪೈಕಿ ದೇವಪ್ರಯಾಗವು ಕೂಡ ಒಂದಾಗಿದ್ದು ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿದೆ. ಇದು ಸಮುದ್ರ ಮಟ್ಟದಿಂದ 2723 ಮೀಟರ್ ಎತ್ತರದಲ್ಲಿದೆ. ಸಂಸ್ಕೃತದಲ್ಲಿ ದೇವಪ್ರಯಾಗ ಅಂದರೆ ಪವಿತ್ರ ಸಂಗಮ, ಅಲ್ಕಾನಂದ ಮತ್ತು ಭಾಗೀರಥಿ ನದಿಗಳ ಸಂಗಮವೂ ಹೌದು. 7ನೇ ಶತಮಾನದಿಂದೀಚೆಗೆ ಈ ಪ್ರದೇಶ ಹಲವು ಹೆಸರುಗಳಿಂದ ಕರೆಸಿಕೊಂಡಿದೆ. ಮುಖ್ಯವಾಗಿ ಬ್ರಹ್ಮಪುರಿ, ಬ್ರಹ್ಮತೀರ್ಥ, ಶ್ರೀಖಂಡನಗರ ಮತ್ತು ಉತ್ತರಾಖಂಡ್ನ ಜಮ್ಮಂತಲು ಕರೆಯಲ್ಪಡ್ತಾ ಇತ್ತು. ಹಿಂದೂ ಸಾಧು ದೇವ ಶರ್ಮಾ ಇಲ್ಲಿ ವಾಸ ಮಾಡ್ತಾ ಇದ್ದರಿಂದ ದೇವಪ್ರಯಾಗವೆಂಬ ಹೆಸರು ಬಂತು. ಅದೇ ಶಾಶ್ವತವಾಯಿತು. ಹಿಂದೂಗಳಲ್ಲಿ ಚಾಲ್ತಿಯಲ್ಲಿರೋ ದಂತಕಥೆಗಳ ಪ್ರಕಾರ ರಾಮ ಮತ್ತು ಆತನ ತಂದೆ ದಶರಥ ಮಹಾರಾಜ ಈ ಪ್ರದೇಶದಲ್ಲಿ ತಪಸ್ಸು ಕೈಗೊಂಡಿದ್ರು. ಹಿಂದೂಗಳ ಮಹಾಕಾವ್ಯ ಮಹಾಭಾರತದಲ್ಲೂ ಈ ಪ್ರದೇಶದ ಉಲ್ಲೇಖವಿದ್ದು, ಪಾಂಡವರು ಬದರೀನಾಥಕ್ಕೆ ಹೋಗುವ ಮುನ್ನ ಈ ಪ್ರದೇಶದಲ್ಲಿ ಸ್ನಾನಗೈದು ಶೌಚ ಪ್ರಕ್ರಿಯೆಗಳನ್ನು ನಡೆಸಿದ್ರು. ವರ್ಷಪ್ರತಿ ದೇಶದ ನಾನಾ ಭಾಗಗಳಿಂದ ಆಸ್ತಿಕರು ಆಗಮಿಸಿ ಪವಿತ್ರ ಸ್ನಾನ ಕೈಗೊಳ್ತಾರೆ. ಇದನ್ನ ಪಂಚಪ್ರಯಾಗ ಅಂತಲೂ ಕೂಡ ಕರೀತಾರೆ. ರುದ್ರಪ್ರಯಾಗ, ನಂದಪ್ರಯಾಗ, ವಿಷ್ಣು ಪ್ರಯಾಗ, ಕರ್ಣಪ್ರಯಾಗ, ಇನ್ನುಳಿದ 4 ಪ್ರಯಾಗಗಳು. ನೋಡಿ ಅಲ್ಲೊಂದು ಕಲರ್ ನೀರು, ಈ ಸೈಡು ಇನ್ನೊಂದು ಕಲರ್ ನೀರು, ಎಷ್ಟು ಚೆನ್ನಾಗಿದೆ ಈ ಜಾಗ ಅಂತ. ಓ, ನಗಂತೂ ಸಖತ್ ಖುಷಿ ಆಗ್ತಾ ಇದೆ ಇಲ್ಲಿ ಬಂದ್ಬಿಟ್ಟು. ಸಖತ್ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಈ ಜಾಗ ಎಷ್ಟು ಚೆನ್ನಾಗಿದೆ ಅಂದರೆ ಹೋಗೋಕ್ಕೆ ಇಷ್ಟ ಆಗ್ತಾ ಇಲ್ಲ ಆ್ಯಕ್ಚುಲಿ. ಅಷ್ಟೊಂದು ಚೆನ್ನಾಗಿದೆ ಜಾಗ. ವಿ ಆರ್ ಸೋ ಲಕ್ಕಿ ಮೈ ಗಾಡ್ ಫ್ರೆಂಡ್ಸ್. ಇಲ್ಲೊಂದು ಕ್ಯಾಮ್ರಾ, ಇಂದು ಒಂದು ಕ್ಯಾಮ್ರಾ, ಕೈಯಲ್ಲಿ ಬೇರೆ ಇಟ್ಕೊಂಡಿದ್ದೀನಿ, ಕೆಳಗಡೆ ಟ್ರೈಪ್ಯಾಡು, ಬ್ಯಾಕ್ ಸೈಡ್ ಬ್ಯಾಗು. ತುಂಬ ಕಷ್ಟ ಆಗ್ತಾ ಇದೆ, ಬಟ್ ಇಟ್ಸ್ ವರ್ತ್. ಖುಷಿ ಆಗ್ತಾ ಇದೆ ನನಗೆ. ಇದು ನೋಡಾದ್ಮೇಲೆ ತುಂಬ ಜನಕ್ಕೆ ಅನಿಸ್ಬೋದು ಸ್ಯಾರಿನೋ ಸಲ್ವಾರೋ ನಮ್ಮ ಟ್ರೆಡಿಷನಲ್ ಡ್ರೆಸ್ ಹಾಕ್ಬೋದಲ್ಲ ಅಂತ. ಬಟ್ ನಾನು ಅಷ್ಟೊಂದು ಲಗೇಜ್ ಒಂದು 20-30 ಕೆ ಜಿ ಕ್ಯಾರಿ ಮಾಡ್ತೀನಿ. ಕಂಫರ್ಟಬಲ್ ಫೀಲ್ ಆಗಲ್ಲ ನನಗೆ. ಎಲ್ಲೋ ಹತ್ತುತ್ತೀವಿ, ಎಲ್ಲೋ ಇಳಿತೀವಿ, ಎಲ್ಲೋ ನಿಂತ್ಕೊಂಡು ಶೂಟ್ ಮಾಡ್ತೀವಿ. ಆಮೇಲೆ ನಾನು ಈ ಎಂಟೈರ್ ಋಷಿಕೇಶ್ ಯಾತ್ರಾ ಇರ್ಬೋದು, ಉತ್ತರಾಖಂಡ್ ಏನು ಶೂಟ್ ಮಾಡ್ತಿರೋ, ನಾನು ಮೇಕಪ್ ಯೂಸ್ ಮಾಡ್ತಿಲ್ಲ, ನನ್ನ ಮುಖದ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ನನ್ನ ಯಾವುದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ನನಗಿರೋದು ನನ್ನ ವರ್ಕಲ್ಲಿರೋ ಶ್ರದ್ಧೆ, ದೇವ್ರ ಮೇಲೆ ಭಕ್ತಿ ಅಷ್ಟೇ. ಜನತಾರಣ ತಾರಯತಾ ವಿಧಾನ.
ಎಲ್ಲೋ ಮಧ್ಯ ಡಬಾ ತರ ಇದನ್ನ ತಿಂತಾ ಇದೀವಿ ಎಲ್ಲ ಇಲ್ಲಿ ಸರ್ ಕೋವಿಡ್ ಅಂತ ಪೆಟ್ರೋಲ್ಗೆ 300 ರೂಪಾಯಿ ವೆಹಿಕಲ್ಗೆ ಹಾಕ್ಸಿದ್ದು ಅವ್ರದ್ದು ನಂದು ಊಟದ ಖರ್ಚು ಅಂತ ಸೇರಿ 300 ರೂಪಾಯಿ ಆಯಿತು ಜಸ್ಟ್ 600 ರೂಪಾಯಲ್ಲಿ ಈ ಒಂದು ಪ್ರಯಾಣವನ್ನು ಮುಗಿಸಿದಾಯಿತು ಹೋಗಬೇಕು ಅಂತ ಮನಸ್ಸು ಮಾಡಿದ್ರೆ ಹೇಗಾದರೂ ಆಗೋಗುತ್ತೆ ಓಕೆ ಫ್ರೆಂಡ್ಸ್ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ನಂಗಂತೂ ಖುಷಿ ಆಯಿತು ನಿಮಗೀಗನ್ಸ್ತು ಎಲ್ಲವನ್ನು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತಪ್ಪತ್ತೆ ವೀಡಿಯೋಗೆ ಲೈಕ್ ಇಟ್ಟು ಆದಷ್ಟು ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಂ ಉತ್ತರಾಖಂಡ್ ತುಂಬ ವೀಡಿಯೋಸ್ಗಳಿದೆ ನೋಡಿಲ್ಲ ಅಂದರೆ ಚೆಕ್ ಮಾಡಿ ಆಯಿತಾ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್.